ಕೆಲವರಿಗೆ ಅನ್ನದ ಮೇಲೆ ದುರಹಂಕಾರವು ಸಹ ಇರುತ್ತೆ. ಮನೆ ಬಿಟ್ಟು ಆಚೆ ಹೋಗೋದಕ್ಕಾಗೋದಿಲ್ಲ, ಮಂದತ್ವ ಹೆಚ್ಚಾಗುತ್ತೆ. ಆ ಯಮವಾಸವಾಗಿರತಕ್ಕಂತ ಸ್ಥಳ ಆ ದಿಕ್ಕಿಗೆ ನಿಮಗೆ ರೋಗ ರೋಜನಗಳು ಹೆಚ್ಚಾಗುತ್ತವೆ. ಮನೆಯಲ್ಲಿ ಮನಶಾಂತಿ ನೆಮ್ಮದಿ ಹಾಳಾಗುತ್ತೆ. ಧನ ಕನಕ ಲಕ್ಷ್ಮಿ ಸಮೃದ್ಧಿ ನಶ್ವರವಾಗುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ ವಾಸುದೇವ್. ಮನುಷ್ಯನ ಜೀವನದಲ್ಲಿ ನಿದ್ರೆ, ಅನ್ನ ಆಹಾರ, ಶರೀರ, ಶಕ್ತಿ ಇವೆಲ್ಲವೂ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕಂತಂದರೆ ನಿದ್ರೆ ಆದರೆ ಶರೀರ ಸುಖವಾಗಿರುತ್ತೆ, ಶರೀರಕ್ಕೆ ಶಕ್ತಿ ಬೇಕು ಅಂದರೆ ಊಟ ಬೇಕಾಗುತ್ತೆ. ಆದರೆ ನಾವು ಮುಖ್ಯವಾದ ವಿಷಯ ತಿಳ್ಕೊಳ್ಳೋದಿಲ್ಲ, ನಾವು ಯಾವ ದಿಕ್ಕಿನ ಮುಖ ಮಾಡಿ ಕೂತು ಊಟ ಮಾಡಿದರೆ ಶ್ರೇಷ್ಠ ಎಂಬತಕ್ಕಂಥದ್ರ ಬಗ್ಗೆ. ಅಂದರೆ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನಾವು ಊಟ ಮಾಡೋದ್ರಿಂದ ಏನು ಫಲಗಳನ್ನು ತಗೊಳ್ತೇವೆ, ಅಥವಾ ನಮಗೆ ತಿಳಿದಿರೋದಿಲ್ಲ ನಾವು ಯಾವ ದಿಕ್ಕಿಗೆ ಬೇಕಲ್ಲಿ ಕೂತ್ಕೊಂಡು ಸುಮ್ಮನೆ ಊಟ ಮಾಡಿ ಎದ್ದು ಹೋಗ್ತೇವೆ. ಇಲ್ಲ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ವಿಧಾನಗಳು. ಒಂದು ಮನೆ ಅಂತಂದರೆ ಆ ಮನೆಗೆ ಆಯ ವಾಸ್ತು, ಮನೆಗೆ ಎಂಬತಕ್ಕಂತಹ ಕುಲದೈವ, ಆ ಮನೆ ಎಂಬತಕ್ಕಂಥದ್ದೇ ಒಂದು ದೇಗುಲ ಇದ್ದ ಹಾಗೆ. ಇಂಥ ವಿಶೇಷ ಹೊಂದಿರತಕ್ಕಂತಹ ಆ ಜಾಗದಲ್ಲಿ ನಾವು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಇವತ್ತಿನ ಜನಗಳೇನು ಮಾಡ್ತಿದ್ದಾರೆ ಅಂತಂದರೆ, ಫ್ಯಾಷನಬಲ್ ಲೈಫ್, ಟೈಮ್ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತಾರೆ. ಅವರ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಬಾಳ್ಲಿಕ್ಕೆ ಹೋಗ್ತಾರೆ. ಕೆಲವರು ಟಿ ವಿ ನೋಡ್ತಾನೆ ಊಟ ಮಾಡ್ತಕ್ಕಂಥವ್ರಿದ್ದಾರೆ, ಕೆಲವರು ಫೋನ್ ನೋಡ್ತಾನೇ ಊಟ ಮಾಡೋರಿದ್ದಾರೆ, ಕೆಲವರು ಮಾತಾಡಿಕೊಂಡೇ ಊಟ ಮಾಡ್ತಿರ್ತಾರೆ, ಕೆಲವರಿಗೆ ಅನ್ನ ಸಿಕ್ಕರೆ ಸಾಕು ಅನ್ನತಕ್ಕಂಥ ಪ್ರಶಂಸೆಯಲ್ಲಿರ್ತಾರೆ, ಕೆಲವರಿಗೆ ಅನ್ನದ ಮೇಲೆ ದುರಹಂಕಾರವೂ ಸಹ ಇರುತ್ತೆ, ಕೆಲವರು ಊಟ ಮಾಡ್ತಾನೆ ಜಗಳ ಮಾಡ್ತಿರ್ತಾರೆ, ಕೆಲವರು ಊಟ ಮಾಡ್ತಾನೆ ಅಳ್ತಾ ಇರ್ತಾರೆ. ಅಂದರೆ ಈ ಅನ್ನಪೂರ್ಣೆ ಯಾರಿಗೂ ಸಂತೃಪ್ತಿಯಾಗಿರ್ತಕ್ಕಂಥವಳಲ್ಲ, ಲಕ್ಷ್ಮಿಯೂ ಸಂತೃಪ್ತಿಯಾಗಿ ನಿಲ್ಲವಳಲ್ಲ, ಸರಸ್ವತಿಯೂ ಸಂತೃಪ್ತ ಪೂರ್ಣವಾಗಿ ವಿದ್ಯಾಧಾರಣೆ ಆಗುವುದಿಲ್ಲ ಎಂಬತಕ್ಕಂಥದ್ದು. ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಬಹಳ ಮುಖ್ಯವಾಗಿ ನಾವುಗಳು ನೀವುಗಳೆಲ್ಲ ವಾಸವಾಗಿರತಕ್ಕಂಥದ್ದು ಈ ಭೂಮಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳಿ ನಾವು ನೇಮಕ ಮಾಡಿಕೊಂಡಿದ್ದೇವೆ. ನಾಲ್ಕು ಭಾಗ, ಮಧ್ಯಭಾಗವನ್ನು ಬ್ರಹ್ಮ ಮೂಲ ಸ್ಥಳ ಅಂತ ಹೇಳ್ತೇವೆ. ಬಹಳ ಬಲಿಷ್ಠವಾಗಿರತಕ್ಕಂಥ ಫಲಗಳನ್ನು ತಗೋಬೇಕು. ನಾವು ತಿಂದಂಥ ಅನ್ನ ನಮಗೆ ಜೀರ್ಣಶಕ್ತಿಯಾಗಿ ಆಯುಷು ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ, ಅಂದರೆ ನಮ್ಮ ಆರೋಗ್ಯ ಸಮೃದ್ಧಿ ಆಗಬೇಕು ಎಂಬತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ನಾವು ಯಾವ ರೀತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ, ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ, ನಾವು ತಿನ್ನುವಂಥ ಅನ್ನ ನಮಗೆ ಶಕ್ತಿಗೋಸ್ಕರ ಹೋಗ್ತಾ ಇದೆಯಾ ಅಥವಾ ಅದು ನಮಗೆ ರಾಕ್ಷಸ ಆಹುತಿ ಆಗ್ತಾ ಇದೆಯಾ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತು ಊಟ ಮಾಡೋದರಿಂದ ನಿಮ್ಮಲ್ಲಿ ಒಂದು ತೇಜಸ್ಸು, ಉತ್ಸಾಹ, ಚೈತನ್ಯ, ಬ್ರಾಹ್ಮಣರು ಕೂತು ಊಟ ಮಾಡತಕ್ಕಂತಹ ಬ್ರಾಹ್ಮಣರ ಒಂದು ಭೋಜನ ಸಂತೃಪ್ತಿ ನಿಮಗೆ ದೊರಕತಕ್ಕಂಥದ್ದು. ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟತಕ್ಕಂಥದ್ದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿದೆ. ಹಾಗೆ ಪೂರ್ವಕ್ಕೆ ಮುಖ ಮಾಡಿ ಕೂರೋದ್ರಿಂದ ನಾವು ತಿನ್ನುವಂತಹ ಆ ಒಂದು ಆಹಾರದಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ. ಪೂರ್ವಾಭಿಮುಖವಾಗಿ ಕೂತು ಊಟ ಮಾಡೋದ್ರಿಂದ ತೇಜಸ್ಸು, ನಿಮ್ಮ ಲಕ್ಷಣ ಪರಿವರ್ತನೆ ಆಗುತ್ತೆ, ಶಾಂತತೆ ಹುಟ್ಟುತ್ತೆ, ನಿಮ್ಮಲ್ಲಿ ಒಂದು ಗೌರವವಾದಂಥ ಶರೀರವನ್ನು ಅಭಿವೃದ್ಧಿ ಮಾಡ್ತಾನೆ. ಯಾಕಂತಂದರೆ ಬಹಳ ವಿಶೇಷವಾದಂತಹ ತೇಜಸ್ಸನ್ನು ಹೊಂದಿರತಕ್ಕಂಥವನು ಸೂರ್ಯದೇವ, ಬಹಳ ಅದ್ಭುತ ಶಕ್ತಿ ಹೊಂದಿರತಕ್ಕಂಥದ್ದು ಸೂರ್ಯದೇವ. ಇವತ್ತಿನ ಭೂಮಿ ಮೇಲಿರತಕ್ಕಂತಹ ಜಲಚರ ಭೂಮಿಯ ಜೀವಿಗಳು, ವನ್ಯಗುರುಗಳು, ಎಲ್ಲ ಮನುಷ್ಯರು, ನಾವೆಲ್ಲರೂ ಸಹ ಬರುತ್ತಾ ಇದ್ದೀವಿ ಅಂತಂದರೆ ಆತನ ಕಿರಣದಿಂದ ಮಾತ್ರ ಸಾಧ್ಯ. ಹಾಗೆ ಪೂರ್ವಕ್ಕೆ ಬೆಳಗ್ಗೆ ಎದ್ದೇಳಬೇಕು, ಪೂರ್ವಕ್ಕೆ ಕೂತು ಊಟ ಮಾಡೋದ್ರಿಂದ ನಿಮ್ಮ ಆಯುಷು ವೃದ್ಧಿಯಾಗುತ್ತೆ, ನಿಮ್ಮ ತೇಜಸ್ಸು ವೃದ್ಧಿಯಾಗುತ್ತೆ, ಶರೀರದಲ್ಲಿ ಒಂದು ಬದಲಾವಣೆಯನ್ನು ಕಾಣುತ್ತೆ. ಮತ್ತೆ ನಾವು ನೋಡ್ತೀವಿ ಪಶ್ಚಿಮ ದಿಕ್ಕು, ಪಶ್ಚಿಮದಲ್ಲಿ ಶನಿ ಇರತಕ್ಕಂಥದ್ದು ಕೆಲವರು ಅನಿವಾರ್ಯ ಗೊತ್ತಿರೋದಿಲ್ಲ, ಪಶ್ಚಿಮ ದಿಕ್ಕಿಗೆ ಕೂತು ಊಟ ಮಾಡಿಬಿಡ್ತಾರೆ, ನಿರಂತರವಾಗಿ ಮಾಡ್ತಿರ್ತಾರೆ. ಒಂದಿನ ಎಕ್ಸ್ಕ್ಯೂಸ್, ಏನೋ ಅರ್ಜೆಂಟು, ಗೊತ್ತಿರೋದಿಲ್ಲ. ಯಾವುದೋ ಫಂಕ್ಷನ್ಸ್ ಪಾರ್ಟಿಗಳಿಗೆ ಹೋದಾಗ ನಾವು ಎಲ್ಲಿ ಕೂತ್ಕೊಳ್ತೀವಿ, ಎಲ್ಲಿ ಊಟ ಮಾಡ್ತೀವಿ ಅನ್ನೋದನ್ನು ನಾವು ಅಲ್ಲಿ ವಾಸ್ತು ಕನ್ಸರ್ನ್ ಮಾಡಲಿಕ್ಕೆ ಆಗೋದಿಲ್ಲ.
ನಿಮ್ಮ ಸ್ವಂತ ಮನೆ ಅಂತಿದ್ದಾಗ ದೈಮಾಡಿ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳಿ. ಪಶ್ಚಿಮದಲ್ಲಿ ಶನಿ ವಾಸವಾಗಿರುತ್ತಾನೆ, ಕರ್ಮಾಧಿಪತಿ. ಪಶ್ಚಿಮಕ್ಕೆ ಕೂತು ನೀವುಗಳು ಊಟ ಮಾಡತಕ್ಕಂತದ್ದು ಪದ್ಧತಿ ಆದರೆ ನಿಮ್ಮ ಶರೀರದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗತಕ್ಕಂತದ್ದು, ಕಬ್ಬಿಣದ ಅಂಶವೂ ಹೆಚ್ಚಾಗತಕ್ಕಂತದ್ದು, ಮಂದತ್ವ ಆಗುವಂತದ್ದು, ಊಟ ಮಾಡಿದ ಕೂಡಲೇ ನಿದ್ರೆ ಬರತಕ್ಕಂತದ್ದು, ಮನೆ ಬಿಟ್ಟು ಆಚೆ ಹೋಗೋದಕ್ಕಾಗೋದಿಲ್ಲ, ಮಂದತ್ವ ಹೆಚ್ಚಾಗುತ್ತೆ, ಸ್ಥೂಲಕಾಯ ಶರೀರ ದಪ್ಪ ಆಗತಕ್ಕಂತದ್ದು, ಯಾವ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅಯ್ಯೋ ನಾಳೆ ಮಾಡಿದ್ರೆ ಆಯಿತು ನೋಡುವ, ಒಂದು ಗಳಿಗೆ ಊಟ ಮಾಡಿದ ತಕ್ಷಣ ಮಲಗಬೇಕು ಅನ್ಸತಕ್ಕಂಥದ್ದು, ಇದು ಶನಿ ತತ್ವದ ಪ್ರಭಾವ. ದಯಮಾಡಿ ಪಶ್ಚಿಮ ದಿಕ್ಕಿಗೆ ಕೂತು ಊಟ ಮಾಡಬೇಡಿ, ದಯಮಾಡಿ ಬೇಡ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಬೇಡ. ಅದಾದ ಬಳಿಕ ಕೆಲವರಿಗೆ ಗೊತ್ತಿರೋದಿಲ್ಲ, ದಕ್ಷಿಣಕ್ಕೆ ಕೂತು ಊಟ ಮಾಡ್ತಾರೆ. ದಕ್ಷಿಣಾಭಿಮುಖವಾಗಿ ನಾವು ತಟ್ಟೆ ಇಟ್ಕೊಂಡು ಊಟ ಮಾಡುತ್ತಿದ್ದ ಹಾಗೆ ಅಲ್ಲಿ ಯಮವಾಸವಾಗಿರತಕ್ಕಂತಹ ದಿಕ್ಕು, ಆ ಯಮವಾಸವಾಗಿರತಕ್ಕಂಥ ಸ್ಥಳ, ಆ ದಿಕ್ಕಿಗೆ ನಿಮಗೆ ರೋಗ ರೊಜ್ಜನಗಳು ಹೆಚ್ಚಾಗುತ್ತವೆ, ಮನೆಯಲ್ಲಿ ಮನಃಶಾಂತಿ ನೆಮ್ಮದಿ ಹಾಳಾಗುತ್ತೆ, ಧನ ಕನಕ ಲಕ್ಷ್ಮೀ ಸಮೃದ್ಧಿ ನಶ್ವರವಾಗುತ್ತೆ, ಮಾನಸಿಕವಾಗಿ ನರಳಾಟಕ್ಕೆ ಪ್ರಾರಂಭಿಸ್ತೀರಿ, ಮೃತ್ಯು ವ್ಯಾಹನೆ ಆಗ್ತೀರಿ, ಮೃತ್ಯು ಭೋಜನ ಅದು ಅರ್ಥ ಮಾಡ್ಕೊಳ್ಳಿ. ದಕ್ಷಿಣಾಭಿಮುಖದಲ್ಲಿ ಕೂತು ಊಟ ಮಾಡೋದು ಶ್ರೇಷ್ಠತೆ ಅಲ್ಲ. ಉತ್ತರಾಭಿಮುಖವಾಗಿ ಊಟ ಮಾಡತಕ್ಕಂಥದ್ದು ಅತ್ಯದ್ಭುತ. ಪೂರ್ವ ಮತ್ತು ಉತ್ತರ ಈ ಎರಡು ದಿಕ್ಕು ಶ್ರೇಷ್ಠ, ದಕ್ಷಿಣ ಮತ್ತು ಪಶ್ಚಿಮ ಬೇಡ. ಪೂರ್ವಕ್ಕೆ ಕೂತು ಊಟ ಮಾಡೋದರಿಂದ ನಿಮಗೆ ನಿಮ್ಮ ಮನೆಯವರಿಗೆ ಊಟ ಮಾಡತಕ್ಕಂತಹ ಊಟಕ್ಕೂ ಸಹ ಬಹಳ ಗೌರವಿತವಾದಂತಹ ಒಂದು ಬೆಲೆ ಸಿಗುತ್ತೆ, ಸಂತೃಪ್ತಿ, ಏನೋ ಒಂದು ರೀತಿ ಖುಷಿ ನೆಮ್ಮದಿ. ಈ ಭಾಗದಲ್ಲಿ ನಿಮಗೆ ಆಯುಷ್ಯು ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ವೃದ್ಧಿ ಆಗುತ್ತೆ, ಮತ್ತು ಆ ಮನೆಯಲ್ಲಿ ಧನ ಕನಕ ಲಕ್ಷ್ಮಿ ವೃದ್ಧಿ ಆಗ್ತಾ ಹೋಗ್ತಾಳೆ. ನೋಡಿದ್ರಲ್ಲ, ನಾವು ಮಲಗೋದಕ್ಕೂ ಸಹ ವಾಸ್ತುವನ್ನು ವಿಚಾರ ಮಾಡ್ತೇವೆ, ನಿರ್ಣಯ ಮಾಡ್ತೇವೆ, ಊಟ ಮಾಡ್ತಕ್ಕಂಥದ್ದು ಸಹ ನಿರ್ಣಯ ಮಾಡ್ತೇವೆ. ಅಷ್ಟೇ ಯಾಕೆ, ಲಗ್ನ ಆದ ದಂಪತಿಗಳನ್ನು ಸಹ ಸೇರುವಂತಹ ಶಾಸ್ತ್ರಕ್ಕೂ ಸಹ ಶಾಸ್ತ್ರಬದ್ಧವಾಗಿರತಕ್ಕಂಥ ನಕ್ಷತ್ರವನ್ನು ನಿರ್ಣಯ ಮಾಡ್ತೇವೆ, ಸಮಯವನ್ನು ನಿಗದಿಪಡಿಸ್ತೇವೆ, ಹುಟ್ಟುವಂತಹ ಮಗುವೂ ಸಹ ನಾವು ನಕ್ಷತ್ರವನ್ನು ನಿಗದಿ ತಗೊಳ್ತೇವೆ. ಅಷ್ಟೇ ಯಾಕೆ, ಮನುಷ್ಯ ಸತ್ತ ಮೇಲೂ ಸಹ ನಾವು ನಕ್ಷತ್ರ ತಿಥಿ ವಾರ ಯೋಗ ಕರ್ಣಗಳನ್ನು ನೋಡ್ತೇವೆ. ಆತ ಸತ್ತ ಬಳಿಕ ಆತನ ಕಾರ್ಯ ಮಾಡಬೇಕು ಅಂದರೆ ಅವನು ಇಲ್ಲದಿದ್ದಾಗಲೂ ಸಹ ನಾವು ಪಂಚಾಂಗವನ್ನು ನೋಡ್ತೇವೆ. ಶಾಸ್ತ್ರಕ್ಕೆ ನಾವು ಅಷ್ಟು ಅಡಿಟ್ ಆಗಿದ್ದೇವೆ. ಜೊತೆಗೆ ನಾವು ಭಾರತೀಯರು ಬಹಳ ವಿಶೇಷವಾಗಿ ಅದರಲ್ಲಿ ಹಿಂದೂಗಳು ನಮ್ಮ ಪೂರ್ವಾರ್ಜಿತ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ, ಭಗವಂತ ನಮಗೆಲ್ಲವನ್ನು ಕೊಟ್ಟು ಕಳಿಸಿದ್ದಾನೆ. ಪರಿಪಾಲನೆ ಮಾಡತಕ್ಕಂತಹ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು, ಇಷ್ಟೇ ನಾವು ಕೇಳಿಕೊಳ್ಳುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.